ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ನೀವು ಟೊಮ್ಯಾಟೊ ರೈಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಒಮ್ಮೆ ಹೀಗೆ ನೀವು ಟೊಮ್ಯಾಟೊ ರೈಸ್ನ ಮಾಡಿ ಫ್ರೆಂಡ್ಸ್. ಓಕೆ, ಈಗ ನಾನು ಇಲ್ಲಿ ಒಂದು ಪ್ಯಾನಿಗೆ ಒಂದು 2 ಟೇಬಲ್ಸ್ಪೂನ್ ಆಗುವಷ್ಟು ನಾನು ಆಯಿಲ್ ಹಾಕ್ಕೋತಾ ಇದ್ದೀನಿ. ನಂತರ 1 1/2 ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಸಿಡಿದ ನಂತರ ನಾವು ಜೀರಿಗೆ ಕೂಡ ಹಾಕ್ಕೊಳ್ಳೋಣ, 1/2 ಸ್ಪೂನ್ ಆಗುವಷ್ಟು. ಫ್ರೆಂಡ್ಸ್, ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಈಗ ನಾನು ಇದಕ್ಕೆ ಸ್ವಲ್ಪ ಚಕ್ಕೆ ಕೂಡ ಹಾಕ್ತಾ ಇದ್ದೀನಿ. ಚಕ್ಕೆ ಮತ್ತು ಪಲಾವ್ ಎಲೆ, ಏಲಕ್ಕಿ, ಹಾಗೆ ನೀವು ಮೆಣಸು, ಲವಂಗ ಇದನ್ನೆಲ್ಲ ಕೂಡ ಹಾಕ್ಬೋದು. ಸ್ಪೈಸಸ್ಸಿಗೆ ತುಂಬಾ ಒಂದು ಒಳ್ಳೆ ಘಮ ಇರುತ್ತೆ ನಾವು ಟೊಮೊಟೊ ರೈಸಲ್ಲಿ. ಸೊ ನಂತರ ನಾನಿಲ್ಲಿ 1 ಕಪ್ ಆಗುವಷ್ಟು ಈರುಳ್ಳಿನ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು 1-3 ಇಂದ 4 ಹಸಿರು ಮೆಣಸಿನಕಾಯಿನು ಕೂಡ ಕಟ್ ಮಾಡಿ ನಾನು ಹಾಕೋತಾ ಇದ್ದೀನಿ. ಸೊ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಚೆನ್ನಾಗಿ ಈಗ ಎಣ್ಣೆಯಲ್ಲಿ ಫ್ರೈ ಆಗಲಿ. ಸೊ ಫ್ರೈ ಮಾಡೋಣ ಇದನ್ನು, 1-3 ನಿಮಿಷದವರೆಗೂ ಫ್ರೈ ಮಾಡೋಣ, ಸ್ವಲ್ಪ ಕಲರ್ ಚೇಂಜ್ ಆಗೋ ಹಾಗೆ. ನಂತರ ಇಲ್ಲಿ ನಾನು 1 ಚಿಟಿಕೆಯಷ್ಟು ಅರಿಶಿನ ಕೂಡ ಹಾಕೋತಾ ಇದ್ದೀನಿ. ಅರಿಶಿನ ಹಾಕಿ ಕೂಡ ಈಗ ಒಂದ್ಸಲ ಮಿಕ್ಸ್ ಮಾಡೋಣ. ಫ್ರೆಂಡ್ಸ್, ಖಂಡಿತವಾಗ್ಲೂ ನೀವು ಆಚೆ ಕಡೆ ಒಂದು ಸ್ಟ್ರೈಟ್ ಫುಡ್ಡಲ್ಲೆಲ್ಲ ತಿಂತಿರಲ್ಲ, ಸೊ ಅದೇ ಥರ ಟೇಸ್ಟ್ ನಿಮಗೆ ನೀವು ಮನೆಯಲ್ಲೇ ಮಾಡ್ಕೋಬೋದು. ಟೊಮ್ಯಾಟೊ ರೈಸ್ನ ಸಿಂಪಲಾಗಿ ಹೀಗೆ ಒಂದ್ಸಲ ಮಾಡಿ ನೋಡಿ ಫ್ರೆಂಡ್ಸ್. ಈಗ ನಾನು 1 ಟೊಮ್ಯಾಟೊನ ಕಟ್ ಮಾಡಿ ಕೂಡ ಹಾಕ್ಕೋತಾ ಇದ್ದೀನಿ. ಸೊ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 1 ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ನಾವು ಇದು ಅನ್ನ ರಾತ್ರಿ ಉಳಿದಿರೋಂಥ ಅನ್ನ ಇದ್ದರೂ ಕೂಡ ಈ ರೆಸಿಪಿನ ನೀವು ರೆಡಿ ಮಾಡ್ಕೋಬೋದು. ನಂತರ ಇಲ್ಲಿ ನಾನು 2-3 ಟೊಮ್ಯಾಟೊನ ಗ್ರೈಂಡ್ ಮಾಡಿ ರುಬ್ಬಿ ಅದನ್ನು ಹಾಕ್ಕೋತಾ ಇದ್ದೀನಿ, ಟೊಮ್ಯಾಟೊ ಪ್ಯೂರಿನ. ಸೊ ಅದನ್ನು ಕೂಡ ಹಾಕಿವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಓಕೆ, ನೋಡಿ ಈ ಥರ ಎಲ್ಲ ನೀಟಾಗಿ ಬೆಂದ ನಂತರ 1-3 ನಿಮಿಷ ನೀವು ಬೇಯಿಸಿ ನಂತರ ಈಗ ನಾನು ಇಲ್ಲಿ ಅಚ್ಕಾರದ ಪುಡಿನ ಹಾಕ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ಕೋರಿಯಂಡರ್ ಪೌಡರ್ ಕೂಡ ಹಾಕ್ತಾ ಇದ್ದೀನಿ, ಅಂದರೆ ಧನಿಯಾ ಪೌಡರ್ ಕೂಡ. ಸೊ 1 ಸ್ಪೂನು ನೀವು ಚಿಲ್ಲಿ ಪೌಡರ್ ಹಾಕಿದರೆ 1/2 ಸ್ಪೂನು ನೀವು ಕೋರಿಯಂಡರ್ ಪೌಡರ್ ಹಾಕಬೇಕು. ಹಾಗೆ ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೋತಾ ಇದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಸಿಂಪಲ್ಲಾಗಿ ಮಾಡುವಂಥ ಒಂದು ಟೊಮ್ಯಾಟೊ ರೈಸ್ ಫ್ರೆಂಡ್ಸ್ ಇದು. ಸೊ ಸಿಂಪಲ್ ಮತ್ತು ಸ್ಪೈಸಿ ಟೊಮ್ಯಾಟೊ ಫ್ರೈಡ್ ರೈಸ್ ತುಂಬ ಈಸಿಯಾಗಿ ಮನೆಯಲ್ಲಿ ಮಾಡುವಂಥ ಒಂದು ರೆಸಿಪಿ, ಅಥವಾ ನೀವು ಸಂಜೆ ಟೈಮಿಗೆ ಮಕ್ಕಳಿಗೆ ಮಾಡಿಕೊಡ್ಬೇಕು ಅಂದರೂ ಖಂಡಿತ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು, ಅಥವಾ ಲಂಚಿಗೆ ಕೂಡ ನೀವು ಮಾಡಿಕೊಡ್ಬೋದು. ಓಕೆ, ಇವಾಗ ಚೆನ್ನಾಗಿ ಇದು ಬೆಂದಿದೆ. ಸೊ ಇವಾಗ ನಾವು ಮಾಡಿಟ್ಟಿರೋಂಥ ಅನ್ನನ ಹಾಕ್ಕೋತಾ ಇದ್ದೀವಿ. ಸೊ ರಾತ್ರಿ ಉಳಿದಿರೋ ಅನ್ನದಲ್ಲೂ ಕೂಡ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು, ಅಥವಾ ನೀವು ಈಗ ನಾವು ಪುಳಿಯೋಗರೆ ಎಲ್ಲ ಮಾಡಿ ಗೊಜ್ಜು ಮಾಡಿ ನಂತರ ಅನ್ನ ಕಲಿಸ್ತೀವಲ್ಲ ಚಿತ್ರಾನ್ನ ಎಲ್ಲ, ಸೊ ಆ ಥರ ಕೂಡ ನೀವು ಈ ಒಂದು ಫ್ರೈಡ್ ರೈಸ್ನ ರೆಡಿ ಮಾಡ್ಕೋಬೋದು. ಟೊಮ್ಯಾಟೊ ಫ್ರೈಡ್ ರೈಸ್ ತುಂಬ ಈಸಿಯಾಗಿ ಮನೆಯಲ್ಲಿ ಸಿಂಪಲಾಗಿ ಹೀಗೆ ಮಾಡಿ. ಓಕೆ, ನಂತರ ಇಲ್ಲಿ ನಾನು 2 ಟೇಬಲ್ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಈಸಿಯಾಗಿ ತುಂಬ ಬಹುಬೇಗ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ, ಬೇಗ ಕೂಡ ನೀವು ಟೊಮ್ಯಾಟೊ ರೈಸ್ನ ಸಿಂಪಲಾಗಿ ಒಂದ್ಸಲ ಹೀಗೆ ಮಾಡಿ ನೋಡಿ ಫ್ರೆಂಡ್ಸ್. ಓಕೆ, ಟೊಮ್ಯಾಟೊ ಫ್ರೈಡ್ ರೈಸ್ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಓಕೆ, ಬಾಯ್.